ನಮಸ್ಕಾರ ವೀಕ್ಷಕರೇ, ದಿ ಯುನೀಕ್ ಡ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಧಾರಣಿ. ಮಾನಸಿಕ ಒತ್ತಡ, ಓದಿನಲ್ಲಿ ಹಿಂಜರಿಕೆ, ಮರೆವು, ಭಯ, ಕೀಳರಿಮೆ ಇವೆಲ್ಲವುಗಳನ್ನು ಹೋಗಲಾಡಿಸಲು ದಿ ಯುನೀಕ್ ಡ್ರೀಮ್ ಸಂಸ್ಥೆಯಿಂದ ವ್ಯಕ್ತಿತ್ವ ವಿಕಸನದ ಬಗ್ಗೆ ತರಗತಿಗಳನ್ನು ಆಯೋಜಿಸಲಾಗುತ್ತದೆ. ಅದರಲ್ಲಿ ಏಕಲವ್ಯ ವಿದ್ಯೆ, ಗಾಂಧಾರ ವಿದ್ಯೆಗೆ ಹೆಸರಾದಂತಹ ಉಪನ್ಯಾಸಕರಾದ ಶ್ರೀ ಎರಿಸ್ವಾಮಿ ಗುರುಜಿಯವರಿಂದ ಮಾರ್ಗದರ್ಶನ. ಆತ್ಮೀಯ ಪೋಷಕರೇ, ವಿದ್ಯಾರ್ಥಿಗಳೇ, ಆಸಕ್ತರೇ, ದ ಯುನಿಕ್ ಡ್ರೀಮ್ ಧಾರವಾಡ ವತಿಯಿಂದ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಎರಿಸ್ವಾಮಿ. ವಿಶೇಷವಾಗಿ ಋಷಿ ಗುರು ಪರಂಪರೆಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥವನು, ಫಿಲಾಸಫಿಯಲ್ಲಿ ಪಿ ಜಿ ಡಿಗ್ರಿಯನ್ನು ಮುಗಿಸ್ಕೊಂಡಿರ್ತಕ್ಕಂಥವನು. ವಿಶೇಷವಾಗಿ ನಾನು ಧ್ಯಾನ ಯೋಗದ ತರಬೇತಿದಾರನಾಗಿ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಮಕ್ಕಳ ಮೆಮೊರಿ ಕಲಿತಿದ್ದನ್ನು ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು 100% ಮೆಮೊರಿ ಏಕಲವ್ಯ ವಿದ್ಯೆಯನ್ನು ನಾನು ಈ ಪ್ರಪಂಚಕ್ಕೆ ಕೊಡ್ತಾ ಇದ್ದೀನಿ. ಜೊತೆಗೆ ಗಾಂಧಾರಿ ವಿದ್ಯೆ, ಗಣೇಶ ವಿದ್ಯೆ, ಅಂದರೆ ಕೈ ಬರವಣಿಗೆಯನ್ನು ಸುಂದರವಾಗಿ ಮಾಡ್ಕೊಳ್ತಕ್ಕಂಥ ವಿದ್ಯೆ, ಜೊತೆಗೆ ಪೇರೆಂಟ್ಸಿಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತಕ್ಕಂಥ ಒಂದು ಶಿಬಿರ, ಸಂಸ್ಕಾರ ಶಿಬಿರ, ಸಾಕ್ಷಾತ್ಕಾರ ಶಿಬಿರ, ಹೀಗೆ ಅನೇಕ ಶಿಬಿರಗಳನ್ನು ನಾವು ಕೊಡ್ತಾ ಇದ್ವಿ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಕಷ್ಟು ಭರವಸೆಗಳನ್ನಿಟ್ಕೊಂಡು, ಆಕಾಂಕ್ಷೆಗಳನ್ನಿಟ್ಕೊಂಡು, ಉತ್ಸಾಹಗಳನ್ನು ಇಟ್ಟುಕೊಂಡು ತಾವು ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡಿತಾ ಇದ್ದರೂ ಕೂಡ ಯಶಸ್ಸನ್ನು ಪಡೆಯುವಂಥ ಸಂಖ್ಯೆ ಅಥವಾ ಪರ್ಸಂಟೇಜ್ ಅದು ತುಂಬ ಕಡಿಮೆ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ದ ಯುನಿಕ್ ಡ್ರೀಮ್ ಏನು ನಡೆಸ್ತಾ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನೇನು ಕೊಡ್ತಾ ಇದೆ, ಇದು ವಿಶೇಷವಾಗಿರ್ತಕ್ಕಂಥದ್ದು. ಬಸವರಾಜ್ ಬಂಗಾರಿಯವರು ತಮ್ಮ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಹುಟ್ಟಾಕಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಅವರ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದಾರಿಯನ್ನು ತೋರಿಸ್ಕೊಟ್ಟಿದೆ, ಯಶಸ್ಸನ್ನು ಅವರು ಹೊಂದಲಿಕ್ಕೆ ಸಹಕಾರವನ್ನು ನೀಡಿದೆ. ಸೊ ಇಂಥ ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು, ಬುದ್ಧಿವಂತರು, ಅತಿ ಬುದ್ಧಿವಂತರು, ಸಾಮಾನ್ಯರು, ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ದಾರಿಯಲ್ಲಿ ಯಶಸ್ಸನ್ನು ಪಡೀತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ದ ಯುನಿಕ್ ಡ್ರೀಮ್ ಏನಿದೆ, ಸೊ ಅದು ವಿಶೇಷವಾಗಿ ತರಬೇತಿಯನ್ನು ನೀಡ್ತಾ ಇರೋದು. ಆ ವಿಶೇಷವಾಗಿರ್ತಕ್ಕಂಥ ತರಬೇತಿಯಲ್ಲಿ ವಿಶೇಷವಾಗಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಕ್ಕಂಥದ್ದು. ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತಿದಾರನಾಗಿ ಈ ಯುನಿಕ್ ದ ಯುನಿಕ್ ಡ್ರೀಮ್ ಟೀಮಲ್ಲಿ ಅವರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದೀನಿ. ಸೊ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಮಕ್ಕಳನ್ನು ಪ್ರತಿಭೆಗಳನ್ನಾಗಿ ಅವು ನಿರ್ಮಾಣ ಮಾಡ್ತಾ ಇದೆ. ಸೊ ಮಕ್ಕಳಲ್ಲಿ ಎಷ್ಟೇ ಉತ್ಸಾಹ ಇದ್ದರೂ ಕೂಡ ಅವರೊಳಗಡೆ ವಿದ್ಯೆ ಹೇಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಶಿಕ್ಷಕರಿಗೆ ಗೊತ್ತಿಲ್ಲಂದೆ ತಾಪತ್ರಯ ಶುರುವಾಗುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಮಕ್ಕಳು ಸಾಕಷ್ಟು ಕಷ್ಟಪಡ್ತಾರೆ, ನೂರಾರು ಪುಟವನ್ನು ರಾತ್ರಿ ಓದ್ತಾರೆ, ಆದರೆ ಬೆಳಗ್ಗೆ ಇದ್ದರೆ ಒಂದು ಪುಟ ನೆನಪಿರೋದಿಲ್ಲ. ಸೊ ಇದು ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ತಿಂಗಳು ಇದೇ ಥರ ನಡೀತಾ ಇರುತ್ತೆ. ಸೊ ಪ್ರತಿ ವರ್ಷ ಇದೇ ಥರ ಆದರೆ ಸುಮಾರು 20 ವರ್ಷ ಇದೇ ಪಾಡು ವಿದ್ಯಾರ್ಥಿ ಜೀವನದಲ್ಲಿ ನಡೆದರೆ ವಿದ್ಯಾರ್ಥಿ ಜೀವನ ಗೋಜಲಾಗ್ತಾ ಹೋಗುತ್ತೆ. ಬಹಳಷ್ಟು ಪೋಷಕರನ್ನ ನಾವು ನೋಡಿದ್ದೀವಿ, ಅವರೆಲ್ಲ ಹೇಳೋದೇನು ಅಂತೇಳಿದರೆ, ನನ್ನ ಮಗ ಎಲ್ ಕೆ ಜಿ ಇದ್ದಾಗ ರ್ಯಾಂಕ್ ಇದ್ದ, ಯು ಕೆ ಜಿಯಲ್ಲಿ ಇದ್ದಾಗ ರ್ಯಾಂಕ್ ಇದ್ದ, ಈಗ ಡಿಗ್ರಿ ಬಂದ ಮೇಲೆ ಇಷ್ಟೊಂದು ಅವ್ಯವಸ್ಥೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ. ಸೊ ಅದಕ್ಕೆ ಕಾರಣ ಏನಂತೇಳಿದರೆ, ಅವರಿಗೆ ಸರಿಯಾದ ಪದ್ಧತಿಯಲ್ಲಿ ವಿದ್ಯೆಯನ್ನು ನೀಡದೇ ಇರೋದು. ಸೊ ಇವತ್ತು ದ ಯುನಿಕ್ ಡ್ರೀಮ್ ಏನಿದೆ, ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಮಕ್ಕಳಿಗೆ ಏನು KAS, IAS, PSI, ಸೊ SDA, FDA, ಹೀಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗವಹಿಸ್ತಕ್ಕಂಥ ಆಕಾಂಕ್ಷೆಗಳನ್ನು ಹೊಂದಿ ಬಂದಿರತಕ್ಕಂಥ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಹಳ್ಳಿ ಪಟ್ಟಣದಿಂದ ಬಂದಿರತಕ್ಕಂಥ ಮಕ್ಕಳನ್ನು ವಿಶೇಷದಲ್ಲಿ ಗಮನದಲ್ಲಿ ಇರಿಸ್ಕೊಂಡ್ಬಿಟ್ಟು ಅವ್ರನ್ನ ಇವತ್ತು ದೇಶ ಮಟ್ಟದಲ್ಲಿ, ವಿಶ್ವಮಟ್ಟದಲ್ಲಿ ತಯಾರಿಯನ್ನು ಮಾಡಿಬಿಟ್ಟು ವಿಶ್ವಮಟ್ಟದಲ್ಲಿ ಅವ್ರನ್ನ ಗುರುತು ಮಾಡ್ಕೊಳ್ಳೋವಂಥ ಒಂದು ಶಕ್ತಿಯನ್ನು ನೀಡ್ತಾ ಇದೆ. ಸೊ ಇಲ್ಲಿ ಆಗಬೇಕಾಗಿದ್ದೇನು ಅಂತೇಳಿದರೆ, ಮಕ್ಕಳು ಎಷ್ಟೇ ಓದಿದರೂ ಕೂಡ
ಅವರು ಪ್ರತಿ ದಿವಸ ಕನ್ಫ್ಯೂಷನ್ಗೆ ಹೋಗ್ತಾರೆ. ಈ ಕನ್ಫ್ಯೂಷನ್ಗೆ ಹೋಗ್ತಾ ಹೋಗ್ತಾ ಎಷ್ಟಾಗುತ್ತೆ ಅಂದರೆ, ಎಕ್ಸಾಮ್ನಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡು ಹೋಗಿದ್ದರೂ ಕೂಡ ಅವರು ಆನ್ಸರ್ ಬರೆಯುವಂಥ ಸಂದರ್ಭ ಬಂದಾಗ ಅವರು ಗೊಂದಲಕ್ಕೆ ಈಡಾಗ್ತಾರೆ. ಸರಿಯಾದ ಆನ್ಸರ್ ಅವರು ಅಭ್ಯಾಸ ಮಾಡಿದರೂ ಕೂಡ ಆ ಸಂದರ್ಭ ಏನಿದೆ ಅವ್ರನ್ನ ಸಾಕಷ್ಟು ಗೊಂದಲಕ್ಕೆ ಉಂಟು ಮಾಡುತ್ತೆ. ವಿಶೇಷವಾಗಿ ಈಗ ಕರ್ಣ ಮತ್ತು ಅರ್ಜುನರ ಯುದ್ಧವನ್ನು ನಾವು ನೋಡಿದಾಗ, ಕರ್ಣ ಮಹಾನ್ ಪರಾಕ್ರಮಿ, ಅರ್ಜುನ ಏನು ಅಷ್ಟು ಪರಾಕ್ರಮಿ ಅಲ್ಲ. ಆದರೂ ಯುದ್ಧದಲ್ಲಿ ಅರ್ಜುನ ಗೆದ್ದುಬಿಟ್ಟ, ಕರ್ಣ ಸೋತ್ಬಿಟ್ಟ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಕರ್ಣನ ಗೊಂದಲ. ಸೊ ಅರ್ಜುನನ ಸಾರಥಿ ಕೃಷ್ಣ, ಕರ್ಣನ ಸಾರಥಿ ಶಲ್ಯ. ಶಲ್ಯ ಅಂದರೆ ಕನ್ಫ್ಯೂಷನ್, ಗೊಂದಲ. ಅರ್ಜುನ ಯಾವ ಬಾಣ ತೆಗೆದುಕೊಂಡ್ರೂ ಕೂಡ ಕೃಷ್ಣ ಹೇಳ್ತಾ ಇದ್ದ, ನೀನು ಗೆಲ್ತೀಯ, ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದ. ಕರ್ಣ ಯಾವ ಬಾಣ ತೆಗೆದುಕೊಂಡ್ರೂ ಕೂಡ ಶಲ್ಯ ಹೇಳ್ತಾ ಇದ್ದ, ನೀನು ಗ್ಯಾರಂಟಿ ಸೋಲ್ತೀಯ. ಅವನನ್ನು ಸೋಲಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಡಿಪಾಯವನ್ನು ಹಾಕ್ತಾ ಇದ್ದ. ಇವತ್ತು ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳು ಮಕ್ಕಳನ್ನು ಸೋಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದೆ. ಇವತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಮಕ್ಕಳಿಗೆ ಹೇಗೆ ಓದಬೇಕು, ಹೇಗೆ ನೆನಪಲ್ಲಿಟ್ಕೋಬೇಕು, ಅವರು ಎಷ್ಟು ಆನಂದವಾಗಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸ್ಕೊಡುವಂಥ ಪರಿಸ್ಥಿತಿ ಇವತ್ತು ಇಲ್ಲ. ಸಾಕಷ್ಟು ಮಕ್ಕಳು ತಮಗೆ ನೌಕರಿ ಇಲ್ಲ ಅನ್ನೋದು ಗೊತ್ತಾಗಲಿಕ್ಕೆ 40 ವರ್ಷ ಕಷ್ಟಪಡಬೇಕಾಗಿದೆ. ಸೊ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರ್ತಾಯಿದ್ರು ಕೂಡ ಕೇವಲ 10, 15, 20 ಮಕ್ಕಳಿಗೆ ಮಾತ್ರ ನೌಕರಿ ಕೊಡುವಂಥ ಒಂದು ವ್ಯವಸ್ಥೆ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಈ ಎಲ್ಲ ಸಮಸ್ಯೆಗಳನ್ನು ಮೀರಿ ನಾವು ಈ ನಮ್ಮ ಜೀವನದಲ್ಲಿ ಆರೋಗ್ಯ, ಯಶಸ್ಸು, ವಿದ್ಯಾಭ್ಯಾಸದಲ್ಲಿ ನಾವು ಸಕ್ಸಸ್ಸನ್ನು ಪಡೆಯಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ಈ ನದಿಯೊಳಗೆ ಬಿದ್ದಿರಂಥ ಇರುವೆಗೆ ಹೇಗೆ ಒಂದು ಎಲೆ ಅದರ ಜೀವವನ್ನು ಉಳಿಸುತ್ತೆ, ಹಾಗೆ ದ ಯುನಿಕ್ ಡ್ರೀಮ್ ಏನಿದೆ, ಸೊ ಇವತ್ತು ವಿದ್ಯಾರ್ಥಿಗಳಿಗೆ ವರದಾನ ಆಗಿದೆ. ಸೊ ಈ ವ್ಯವಸ್ಥೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡ್ಬಿಟ್ಟು ದ ಯುನಿಕ್ ಡ್ರೀಮ್ ಕಾರ್ಯವನ್ನು ಮಾಡ್ತಾ ಇದೆ. ಸೊ ಇವತ್ತು ಯುನಿಕ್ ಡ್ರೀಮಲ್ಲಿ ನಾವು ಭಾಗವಹಿಸಬೇಕಾಗಿರೋದು ಅಥವಾ ತರಬೇತಿಯನ್ನು ಪಡ್ಕೋಬೇಕಾಗಿರೋದು ಯಾಕೆ ಅಂತ ಹೇಳಿದ್ರೆ, ಸೊ ಅಲ್ಲಿ ವಿಶೇಷವಾದ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯೊಳಗೆ ತರಬೇತಿ ಜೊಚ್ಚುತ್ತಿಲ್ಲಿ ಮಕ್ಕಳು ಆರೋಗ್ಯವಾಗಿ ಆನಂದವಾಗಿ ಈ ನೆನಪನ್ನು ಇಟ್ಕೊಳ್ಳೋದು ಹೇಗೆ, ತುಂಬ ಕಾಮ್ ಆಗಿರೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋಂಥ ತರಬೇತಿಗಳು ಕೂಡ ಜೊಚ್ಚುತಿಯಾಗಿದ್ದೇವೆ. ಸೊ ಅಂಥ ತರಬೇತಿಗಳನ್ನು ನಾನು ಕೂಡ ಯುನಿಕ್ ಡ್ರೀಮ್ ಟೀಮಲ್ಲಿ ನಡೆಸ್ಕೊಡ್ತಾ ಬರ್ತಾ ಇದ್ದೇನೆ. ಸೊ ಇವತ್ತು ನಮ್ಮ ಸಂಸ್ಥೆ ಕೂಡ ಸಾಕಷ್ಟು ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಪಂಚತಂತ್ರ ಗುರುಕುಲಂ ಹೆಸರಲ್ಲಿ ಸಾಕಷ್ಟು ತರಬೇತಿಯನ್ನು ನೀಡ್ತಾ ಇದೆ. ಎಲ್ಲ ತರಬೇತಿಗಳು ಕೂಡ ದ ಯುನಿಕ್ ಡ್ರೀಮ್ ಮುಖಾಂತರ ನಿಮಗೂ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ವಿಶೇಷವಾಗಿ ಅವರು ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳನ್ನು ಹೇಗೆ ತಿಳ್ಕೋಬೇಕು, ಹೆಚ್ಚು ವಿಷಯಗಳನ್ನು ಹೇಗೆ ಓದಬೇಕು, ಹೆಚ್ಚು ವಿಷಯಗಳನ್ನು ಓದಿದ್ದನ್ನು, ಸೊ ಹಲವಾರು ಗಂಟೆಗಳು ಓದಿದ್ದನ್ನು ಅಥವಾ ಹಲವಾರು ಗಂಟೆಗಳು ಓದಬೇಕಾಗಿರೋಂಥ ವಿಷಯಗಳನ್ನು ಕೆಲವೇ ನಿಮಿಷಗಳಲ್ಲಿ ಹೇಗೆ ಮುಗಿಸ್ಕೋಬೇಕು, ಜೊತೆಯಲ್ಲಿ ತಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಜೀವನದ ಪರ್ಯಂತ ನೆನಪಿಟ್ಕೊಳ್ಳೋದು ಹೇಗೆ ಅನ್ನೋದು ತರಬೇತಿ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಧ್ಯಾನದ ಒಂದು ಅಭ್ಯಾಸ. ಸೊ ಯಾವುದೇ ವಿದ್ಯಾರ್ಥಿ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಧ್ಯಾನವನ್ನು ಮಾಡಿ ಅಭ್ಯಾಸಕ್ಕೆ ಕೂತ್ಕೊಂಡ್ರೆ ಆ ಓದುವಂಥ ವೇಗ ಜಾಸ್ತಿ ಆಗುತ್ತೆ, ನೆನಪಿಟ್ಕೊಳ್ಳೋಂಥ ಶಕ್ತಿ ಕೂಡ ತುಂಬ ಸುಲಭ ಆಗುತ್ತೆ. ಸೊ ಇವತ್ತು ನಾವು ವಿಶೇಷವಾಗಿ ನೋಡಬೇಕಾಗಿರೋದು ಏನು ಅಂತ ಹೇಳಿದರೆ ಧ್ಯಾನದ ಅಭ್ಯಾಸ. ಧ್ಯಾನ ಅಂತ ಹೇಳಿದರೆ ಈಗ ನೋಡಿ, ನಾವೇನಾದರೂ ಬೇಕು ಅಂತ ಅನಿಸಿದರೆ ಏನಾದರೂ ಮಾಡ್ತೀವಿ, ಏನಾದರೂ ಬೇಡ ಅನಿಸಿದರೆ ಅವಾಗ ಏನಾದರೂ ಮಾಡ್ತೀವಿ. ಬೇಕಂತೂ ಇಲ್ಲ, ಬೇಡ ಅಂತಲೂ ಇಲ್ಲ, ಅವಾಗ ಏನು ಮಾಡ್ತೀವಿ, ಸುಮ್ಮನೆ ಇರ್ತೀವಿ. ಈ ಸುಮ್ಮನೆ ಇರೋದಕ್ಕೆ ನಾವು ಧ್ಯಾನ ಅಂತ ಕರಿತಾ ಇದ್ವಿ. ಸೊ ಈಗ ಸುಮ್ಮನೆ ಇರೋದ್ರಿಂದ ಹಾಗಾದರೆ ನಮಗೇನು ಸಿಗುತ್ತೆ ಅಂದರೆ ಸ್ವಾತಂತ್ರ್ಯತೆ ಬರುತ್ತೆ. ಯಾವುದನ್ನು ನಾವು ಸ್ವಾತಂತ್ರ್ಯದಿಂದ ಮಾಡ್ತೀವಿ ಅದು ಸಾಕಷ್ಟು ನಮಗೆ ಪರಿಣಾಮವನ್ನು ಕೊಡುತ್ತೆ. ಸೊ ಯಾವುದರಲ್ಲಿ ಸ್ವಾತಂತ್ರ್ಯತೆ ಇಲ್ಲ, ಪರಿಣಾಮ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟ ಇಲ್ಲ ನಾವು ಓದಬೇಕು, ಆವಾಗ ಓದುವ ವೇಗ ಕಡಿಮೆ ಆಗುತ್ತೆ. ಓದುವ ವೇಗ ಕಡಿಮೆ ಆಗ್ತಾ ಇದ್ರೂ ಕೂಡ ನಾವು ಓದಬೇಕು ಕಷ್ಟ ಆಗುತ್ತೆ. ಕಷ್ಟ ಆದರೂ ಕೂಡ ನಾವು ಓದ್ತಾ ಇದ್ದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗಿ ನಾವು ಓದ್ತಾ ಇದ್ದರೆ ಸೊ ನಾವಾಗ ಆಗೋವಂಥ ಕೆಲಸಗಳು ತುಂಬ ನಿಧಾನ ಆಗುತ್ತೆ. ಎಷ್ಟೆಷ್ಟು ಕೆಲಸಗಳು ನಿಧಾನ ಆಗುತ್ತೆ ಅಷ್ಟು ಕೆಲಸಗಳು ಜಾಸ್ತಿ ಉಳಿಯುತ್ತೆ. ಕೆಲಸಗಳು ಜಾಸ್ತಿ ಉಳಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಯಾವ ಕೆಲಸ ಮೊದಲು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾದರೆ ಕನ್ಫ್ಯೂಷನ್ ಜಾಸ್ತಿ ಆದರೂ ಕೂಡ ನಾವು ಓದ್ತಾ ಇದ್ದರೆ ನಮ್ಮ ಬ್ಲಡ್ ಪ್ರೆಷರು, ಡಯಾಬಿಟಿಕ್ಕು ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಸೊ ಈ ಥರ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತಾ ಹೋಗ್ತೀವಿ. ಇವತ್ತು ಸಾಕಷ್ಟು ಜನಕ್ಕೆ ಡಿಗ್ರಿ ಇದೆ,
ಪೊಸಿಷನ್ ಇದೆ, ಹಣ ಇದೆ, ಆದರೆ ಅವುಗಳನ್ನು ಅನುಭವಿಸುವಂಥ ಶಕ್ತಿ ಇಲ್ಲ. ಇವತ್ತು ಕೋಟ್ಯಾಧೀಶರು ಇದ್ದರೂ ಕೂಡ ನಮಗೆ ಡಾಕ್ಟ್ರ್ ಹೇಳ್ತಿದ್ರೆ ನೀನು ಊಟ ಮಾಡಬೇಡ, ಹಾಗಾದರೆ ನಾನು ಏನು ತಿನ್ಬೇಕು ಡಾಕ್ಟ್ರ್ ಅಂತ ಕೇಳಿದ್ರೆ ನಾನು ಕೊಟ್ಟ ಗುಳಿಗೆ ಇಂಜೆಕ್ಷನ್ ಇಷ್ಟೇ ತಿನ್ನು ಅನ್ನೋಂಥ ಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನಂತೇಳಿದರೆ ನಾವು ಸರಿಯಾದ ಪದ್ಧತಿಯಲ್ಲಿ ನಮ್ಮ ಜೀವನವನ್ನು ನಡೆಸದೇ ಇರೋದು, ಸರಿಯಾದ ಪದ್ಧತಿಯಲ್ಲಿ ವಿದ್ಯಾರ್ಥಿ ಜೀವನವನ್ನು ನಾವು ಕಂಡುಕೊಳ್ಳದೇ ಇರೋದು. ಸೊ ಹಾಗಾದರೆ ಈ ಎಲ್ಲ ತಾಪತ್ರಯಗಳು ನಿವಾರಣೆ ಆಗಬೇಕು ಅಂತ ಹೇಳಿದರೆ ಸೊ ಅದಕ್ಕೆ ಧ್ಯಾನದ ಅವಶ್ಯಕತೆ ತುಂಬ ಇದೆ. ಎಲ್ಲಿ ಧ್ಯಾನದ ಅವಶ್ಯಕತೆ, ಧ್ಯಾನದ ತರಬೇತಿ ಅಥವಾ ಧ್ಯಾನದ ಒಂದು ಸಾಧನೆ ನಡೆಯುತ್ತೆ ಅಲ್ಲಿ ನಾವು ಮಾಡುವಂಥ ಕೆಲಸ ಎಲ್ಲ ತುಂಬ ಸುಲಭ ಆಗಲಿಕ್ಕೆ ಶುರುವಾಗುತ್ತೆ. ಸಿದಿನಿ ಇವತ್ತು ದ ಯುನಿಕ್ ಡ್ರೀಮ್ ಎಲ್ರಿಗೂ ತಲುಪೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಜೊತೆಯಲ್ಲಿ. ಸೊ ನಮಗಿವತ್ತು ಎಕ್ಸಾಮಿಗೋಸ್ಕರ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಎಕ್ಸಾಮ್ ಮುಗಿದ ಮೇಲೆ ಸರ್ಟಿಫಿಕೇಟ್ ಇರುತ್ತೆ, ಅದ್ರ ನಾಲೆಡ್ಜ್ ಇರೋದಿಲ್ಲ. 99% ಮಾರ್ಕ್ಸ್ ಇದ್ದರೂ ಕೂಡ ಒಂದು 5 ವರ್ಷ ಬಿಟ್ಟಮೇಲೆ ಅದೇ ಸೇಮ್ ಕ್ವಶನ್ ಪೇಪರ್ ಕೊಟ್ಟರೆ ನಾವು ಪಾಸ್ ಆಗೋದು ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾದರೆ ಜ್ಞಾನ ಇಲ್ಲ, ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಆಧಾರದ ಮೇಲೆ ನಾವು ನೌಕರಿಗೆ ಹೋಗ್ತೀವಿ, ಹಾಗಾದರೆ ನೌಕರಿ ಹೇಗಿರುತ್ತೆ? ಅದು ತುಂಬ ಕಷ್ಟ ಕೊಡಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾದರೆ ಜೀವನದಲ್ಲಿ ಪೊಸಿಷನ್ ಬರ್ಬೋದು, ಅಧಿಕಾರ ಬರ್ಬೋದು, ಹಣ ಬರ್ಬೋದು, ಎಲ್ಲದೂ ಬಂದರೂ ಕೂಡ ಜೀವನವನ್ನು ಅನುಭವಿಸುವಂಥ ಶಕ್ತಿ ಕಳ್ಕೊಂಡಾಗ ಇವೆಲ್ಲವೂ ಕೂಡ ಅನುಪಯುಕ್ತ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾದರೆ ಇಂಥ ಪರಿಸ್ಥಿತಿ ಉಂಟಾಗಬಾರ್ದು ಅನ್ನೋದಿದ್ದರೆ ನಾವು ವಿಶೇಷವಾದ ಧ್ಯಾನ ಪದ್ಧತಿ ಅಳವಡಿಸ್ಕೊಂಡ್ಬಿಟ್ಟು ನಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅತ್ಯಂತ ಯಶಸ್ವಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಬ್ಯಾಚಲ್ಲಿ ಕೂಡ ಈ ತರಬೇತಿ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಎಲ್ಲರೂ ಕೂಡ ವಿಶೇಷವಾದ ಒಂದು ಸಾಧನೆಯಲ್ಲಿ ಮುಂದುವರಲಿಕ್ಕೆ ಈ ಸಾಧನೆ ನಿಮಗೆ ಬಹಳ ಉಪಯುಕ್ತವಾಗಿದೆ. ಜೊತೆಯಲ್ಲಿ ನಾವು ಮಾಡುವಂಥ ಕೆಲಸಗಳಿಗೆ ಪರಿಣಾಮವನ್ನು ಸಾಕಷ್ಟು ಕಂಡುಕೊಳ್ಬೋದಾಗಿದೆ. ಸೊ ಎಲ್ಲದಕ್ಕಿಂತ ವಿಶೇಷವಾಗಿ ಯಾವುದೇ ವ್ಯಕ್ತಿ ವಿಶ್ವಾಸ ಕಳ್ಕೊಂಡಿದ್ದಾನೆ ಅಂತ ಹೇಳಿದರೆ ಬಹುಶಃ ಅವನ ಜೀವನದಲ್ಲಿ ಅವನು ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತು ವಿದ್ಯಾಭ್ಯಾಸದಲ್ಲಿ ಸಂಸ್ಕಾರಗಳ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಸಾಕಷ್ಟು ಮಗು ಪ್ರತಿಭಾವಂತನಾಗಿದ್ದರೂ ಕೂಡ ತಾಯಿ ಒಂದು ಗ್ಲಾಸ್ ನೀರು ಕೊಡು ಅಂತ ಕೇಳಿದಾಗ ಅತ್ಯಂತ ಉತ್ಸಾಹದಿಂದ ಕೊಡೋ ಅಂಥ ಮಕ್ಕಳು ಇವತ್ತು ಇಲ್ಲ. ಸೊ ಅದಕ್ಕೆ ಕಾರಣ ಏನಂತೇಳಿದರೆ ಸಂಸ್ಕಾರಗಳ ಕೊರತೆ. ಸೊ ಇವತ್ತು ಸಂಸ್ಕಾರಗಳು ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಅವಶ್ಯಕತೆ ಇದೆ. ವಿದ್ಯಾರ್ಥಿ ಜೀವನವನ್ನು ತುಂಬ ಸುಗಮವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಂಸ್ಕಾರದ ಅವಶ್ಯಕತೆ ಇದೆ. ಸೊ ಹಾಗಾದರೆ ನಾವು ಈ ಸಂಸ್ಕಾರಗಳನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಮಕ್ಕಳು ಕೂಡ ವಿಶೇಷವಾದಂಥ ಯಶಸ್ಸನ್ನು ಪಡಲಿಕ್ಕೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪದ್ಧತಿಯೊಳಗೆ ಅವರು ಆತ್ಮವಿಶ್ವಾಸವನ್ನು ಪಡ್ಕೊಳ್ತಿದ್ದಾರೆ. ಇವತ್ತು ಸಾಕಷ್ಟು ಜನ ಪ್ರೊಫೆಸರ್ಗಳು ಬಹಳಷ್ಟು ಇನ್ಫಾರ್ಮೇಷನ್ನ ಮಕ್ಕಳಿಗೆ ಕೊಡಲಿಕ್ಕೆ ಕಾಂಪಿಟೇಟಿವ್ ಆಗಿ ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ಆ ಮಕ್ಕಳು ಅದನ್ನು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ವಿದ್ಯಾಭ್ಯಾಸದಲ್ಲಿ 3 ವಿಧಾನ ಇದೆ: ಒಂದು ಶ್ರವಣ, ಎರಡನೇದು ಮನನ, ಮತ್ತು 3ನೇದು ನಿಧಿಧ್ಯಾಸನ. ಯಾವುದು ಶ್ರವಣ ಆಗಿರುತ್ತೆ ಅದು ಕೆಲವಾರು ತಾಸುಗಳು ಮಾತ್ರ ನೆನಪಿರುತ್ತೆ, ಯಾವುದು ಮನನ ಇರುತ್ತೆ ಅದು ವಾರ ತಿಂಗಳು ನೆನಪಿರುತ್ತೆ, ಯಾವುದು ನಿಧಿಧ್ಯಾಸನದಲ್ಲಿರುತ್ತೆ ಅದು ವರ್ಷ ಜೀವನ ಪರ್ಯಂತ ಅದು ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಈ ನಿಧಿಧ್ಯಾಸನಕ್ಕೆ ಕಳಿಸ್ಬೇಕು ಅಂತೇಳಿದರೆ ಸಂಸ್ಕಾರಗಳ ಅವಶ್ಯಕತೆ ತುಂಬ ಇದೆ. ಆ ಸಂಸ್ಕಾರಗಳನ್ನು ಕೊಡುವಂಥ ಒಂದು ಕೆಲಸವನ್ನು ದ ಯುನಿಕ್ ಡ್ರೀಮ್ ಇವತ್ತು ನೆರವೇರಿಸ್ಕೊಡ್ತಾ ಇದೆ. ಜೊತೆಯಲ್ಲಿ ನಾವು ನಮ್ಮ ಬದುಕಲ್ಲಿ ವಿಶೇಷವಾದ ಸ್ಥಾನ ಮಾನ ಹೊಂದಬೇಕು ಅಂತೇಳಿದರೆ ಬುದ್ಧಿಶಕ್ತಿಯ ತುಂಬ ಅವಶ್ಯಕತೆ ಇದೆ. ಇವತ್ತು ಬಹಳಷ್ಟು ಮಹಾನ್ ವ್ಯಕ್ತಿಗಳನ್ನು ನಾವು ನೋಡಿದಾಗ ಅವರು ಅಕಾಡೆಮಿಕ್ ಆಗಿ ಫೇಲ್ ಆಗಿದ್ದಾರೆ. ಹಾಗಂತೇಳಿ ಇವತ್ತು ರ್ಯಾಂಕ್ ಬಂದವರು, ಡಿಗ್ರಿ ಆದವರು, ಎಷ್ಟೋ ಜನ KS ಆದವರು, IAS ಆದವರು, ಪ್ರೊಫೆಸರ್ಗಳಾದವರು, ಎಷ್ಟೋ ದೇಶದ ಪ್ರೆಸಿಡೆಂಟ್ಗಳು ಕೂಡ ಅವ್ರನ್ನ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಮಗು ಅಕಾಡೆಮಿಕ್ ಆಗಿ ಫೇಲ್ ಆದರೆ ಫೇಲ್ ಅಂತಲ್ಲ, ಆ ಜೀವನದೊಳಗೆ ಅದು ಸಕ್ಸಸ್ ಆಗೋಂಥ ಒಂದು ಬುದ್ಧಿವಂತಿಕೆಯನ್ನು ನಾವು ಗುರುತಿಸಬೇಕಾಗಿದೆ. ಅದು ತಂದೆ ತಾಯಿಗಳ ಕರ್ತವ್ಯ ಕೂಡ ಇದೆ, ಒಬ್ಬ ಗುರುಗಳ ಕರ್ತವ್ಯನೂ ಕೂಡ ಇದೆ. ಸೊ ಎಲ್ಲದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಏನು ಕೊಡಬೇಕು ಮಕ್ಕಳಿಗೆ ಅನ್ನೋದನ್ನು ತಿಳ್ಕೊಂಡು ಇವತ್ತು ಬಸವರಾಜ್ ಬಂಗಾರಿಯವರು ದ ಯುನಿಕ್ ಡ್ರೀಮ್ ಟೀಮ್ ಮುಖಾಂತರ ಮಕ್ಕಳಿಗೆ ಅದನ್ನು ತಲುಪಿಸ್ತಾ ಇದ್ದಾರೆ. ಇವತ್ತು ರಾಜ್ಯದ ಎಲ್ಲ ಭಾಗದಿಂದ ದ ಯುನಿಕ್ ಡ್ರೀಮ್ ಟೀಮಲ್ಲಿ ಮಕ್ಕಳು
ಅಭ್ಯಾಸವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಇದ್ರ ಲಾಭವನ್ನು ಪಡ್ಕೊಂಡಿದ್ದಾರೆ. ಎಷ್ಟೋ ಜನ ಇವತ್ತು ಇನ್ಸ್ಪೆಕ್ಟರ್ ಪೋಸ್ಟಲ್ಲಿ ಜಾಯಿನ್ ಆಗಿದ್ದಾರೆ, ತಹಸೀಲ್ದಾರ್ ಆಗಿ ಜಾಯಿನ್ ಆಗಿದ್ದಾರೆ, ಸೊ KES IAS ಈ ಥರ ಆಫೀಸರ್ಸ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ನಮ್ಮ ಕಣ್ಮುಂದೆ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಭರವಸೆಯನ್ನು, ಉತ್ಸಾಹವನ್ನು, ವಿಶ್ವಾಸವನ್ನು ಮೂಡ್ತಕ್ಕಂಥ ಸಂಸ್ಥೆ ಮತ್ತಷ್ಟು ಬೆಳೀಲಿ. ಸೊ ಅದು ಸಾಕಷ್ಟು ಜನರ ವಿಶ್ವಾಸವನ್ನು ಗಳಿಸಲಿ ಅಂತೇಳಿ ಈ ಮೂಲಕ ಹಾರೈಸಿ ಇವತ್ತು ನಾನು ನಿಮಗೆ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲಿಯಾದರೂ ಜೀವನಕ್ಕೆ ನಾವು ವಿಶ್ವಾಸವನ್ನು ಇಡಬೇಕು, ಆ ವಿಶ್ವಾಸವನ್ನು ಈ ಸಂಸ್ಥೆಯಲ್ಲಿ ಇಡಿ. ಬಹುಶಃ ಈ ಸಂಸ್ಥೆ ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ದುಪ್ಪಟ್ಟಾಗಿರ್ತಕ್ಕಂಥ ಪರಿಣಾಮವನ್ನು ನಿಮಗೆ ಉಂಟು ಮಾಡಿಕೊಡುತ್ತೆ. ಸೊ ಆ ನಿಟ್ಟಿನೊಳಗೆ ಇವತ್ತು ಎಲ್ಲರೂ ದ ಯುನಿಕ್ ಡ್ರೀಮ್ ಟೀಮ್ ಡ್ರೀಮಲ್ಲಿ ಬಂದು ತರಬೇತಿಯನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಕೂಡ ಹೊಸ ಯಶಸ್ಸು, ಹೊಸ ಉತ್ಸಾಹ, ಹೊಸ ಒಂದು ಜೀವನ ದಾರಿ ನಿಮಗೆ ಸಿಗಲಿ ಅಂತೇಳಿ ನಾನು ನಿಮಗೆ ಈ ಮುಖಾಂತರ ಹಾರೈಸ್ತಾ ಇದ್ದೀನಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.